ನಿಂತು ಸುಮ್ಮನೆ ಶೋ ಮಾಡಿದೆ. ಅಲ್ಲ ಮೇಡಮ್, ಗಟ್ಟಿ ಹೇಳ್ಕೊಂಡು ಕೂತಾರೆ, ನನ್ನ ಹೇಳ್ಕೊಬೇಕಂತ ಆಸೆ ಇರಲಿಲ್ಲ, ಗಟ್ಟಿ ಏನ್ ಸಿಗುತ್ತೆ ಅದನ್ನ ಕೂತಾರೆ. ತಾಯನ ವಾತಾವರಣ ಕರ್ತನಾಗಲ್ಲ, ಕೈ ಮಾತಾಡೋದಂತ ತಿನ್ಬೇಕಲ್ಲ, ಸೀದಾ ಹೇಳ್ಕೊಡ್ತೀವಿ ಅಷ್ಟೇ. ನಮ್ಮ ಡೈರೆಕ್ಟರ್ ಅಸೋಸಿಯೇಟ್ಸ್ ವಿಜಯ್ ಗಡ್ಡ ವಿಜಯ್ ಅಂತ ಅವರನ್ನ ಕರೀತಾರೆ. ವಿಜಯ್ ಅವರು ಬರ್ಬೇಕು. ಅನುಪೂರ್ತಿ, ಶಿವ, ಪುರುಷೋತ್ತಮ್, ಸುನಿಲ್ ಮಾದಪ್ಪ, ಸಿಂಗು ಸಾಗರ್ ಹಾಗೂ ಮಹೇಶ್ ಸಾಯಿ. ಸಂಸ್ಥೆ ಇದು ಸಂಸ್ಥೆ ಅಲ್ಲ, ನನ್ನ ದೃಷ್ಟಿಯಲ್ಲಿ ಇದೊಂದು ಯೂನಿವರ್ಸಿಟಿ. ಎಂತ ಯೂನಿವರ್ಸಿಟಿ ಅಂದ್ರೆ ಎಲ್ ಕೆ ಜಿ ಇಂದ ಪೋಸ್ಟ್ ಗ್ರಾಜುಯೇಷನ್ ಅವರಿಗೆ ಇರುವಂತಹ ಎಲ್ಲ ಇವರಿಗೂ ಒಂದು ನಿರ್ವಾಹಕ ವಜ್ರೇಶ್ವರ ಚಿತ್ರಗಳನ್ನ ಯಾವುದೇ ಮುಜುಗರದಲ್ಲಿ ನೋಡುತ್ತಿರುವಂತಹ ಪ್ರೇಕ್ಷಕರು ಅದಕ್ಕೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಷ್ಟು ದಕ್ಷತೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಅನ್ನೋರು ಹೋದ ಮೇಲೆ ಅವರ ಮೂರು ಮಕ್ಕಳು ತ್ರಿಮೂರ್ತಿಗಳು ನಿಜವಾಗಲೂ ಅಣ್ಣ ತಮ್ಮಂದರಲ್ಲಿ ಒಗ್ಗಟ್ಟು ನೋಡಬೇಕಾದ್ರೆ ಈ ಮೂರು ಜನ ಸದಸ್ಯರ ಹೆಸರು ಹೇಳಿದರೆ ತಪ್ಪಾಗಬೇಕು. ಎಷ್ಟೊಂದು ಅನ್ಯೋನ್ಯತೆ ಕಾಂಗ್ರೆಸ್ನಲ್ಲಿ Money has a not influenced this family. ಹಣ ಇವರ ಇಡೀ ಕುಟುಂಬದ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ ಸರ್. ಎಷ್ಟು ಸರಳವಾಗಿ ಜೀವನ ನಡೆಸ್ತಾ ಇದ್ದಾರೆ, ಎಷ್ಟು ಸರಳತೆ ಇದೆ ಅವರ ಮನೆತನದಲ್ಲಿ ಅಂತ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಇಡೀ ಚಿತ್ರರಂಗಕ್ಕೆ ಕನ್ನಡ ನಾಡಿನ ಕರ್ನಾಟಕದಲ್ಲಿ ಅಲ್ಲ ಇಡೀ ಭಾರತದಲ್ಲಿ ಒಂದು ಮಾದರಿಯಾದ ಒಂದು ಸಂಸ್ಥೆ, ಮಾದರಿಯಾದ ಕುಟುಂಬ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂಸ್ಥೆಯಿಂದ ಇನ್ನೂ ಹಲವಾರು ಚಿತ್ರಗಳದಲ್ಲಿ ನೂರನೇ ಚಿತ್ರಗಳಿಗೂ ನಮ್ಮನ್ನು ಕರೀರಿಯಂತಹ ಆಸ್ತಿ ಇವತ್ತು ನಮಗೆ ಇಲ್ಲಿ ಮಾತನಾಡುವ ಅವಕಾಶ ಕೊಟ್ಟ ಎಲ್ಲ ಅವರ ಕುಟುಂಬ ವರ್ಗಕ್ಕೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ವಸಂತ್. ಇಲ್ಲಿ ಫಸ್ಟ್ ಹೇಳ್ಬೇಕು ಅಂತಂದ್ರೆ ನಾನು ನೆನೆಸ್ಕೊಳ್ಳೋದು ರಾಜು. ಹಾಯ್ ರಾಜ್, ಈ ಸಂಸ್ಥೆನೆಲ್ಲ ನೋಡ್ತಾ ಇದ್ದೀರಾ? ಮಕ್ಕಳಿಗೆ ಆಶೀರ್ವಾದ ಮಾಡಿ, ಭದ್ರವಾಗೆಲ್ಲ ಆಶೀರ್ವಾದ ಮಾಡಿ. ಅವ್ರ ಮತ್ತೆ ಮದುವೆ ಆಗಿಲ್ಲ, ಅವರು ನಮ್ಮಲ್ಲಿ ತುಂಬಿ ತುಳಿದಾಡ್ತಾ ಇದ್ದಾರೆ. ಪುನೀತ್ ನಾನು ಅವ್ರ ಚಿಕ್ಕವಳಿದ್ದಾಗಿಂದ ನಾನು ಅವ್ರ ಫ್ಯಾನ್. ಕಾಣದಂತೆ ಮಾಯವಾದೇರಿ ಕಂಡ ಅದು ಹೇಳ್ತಾ ಇದ್ರೆ ಸಹ ಬರ್ಬೇಕಾದ್ರು ಹೊರಬರ್ಬೇಕು ಅಂತ ಅನ್ಸ್ತಾನೆ ಇರುತ್ತೆ. ಆ ಇದ್ರಿಂದಾನೇ ಅದನ್ನ ಬೈಕೊಂಡು 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 ಇವತ್ತು ಜಾಸ್ತಿ ಎಲ್ಲಿ ಅಲ್ಲಿ ಹೊರಟು. ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ತಮ್ಮೆಲ್ಲ ಆಶೀರ್ವಾದ, ಇಡೀ ಕರ್ನಾಟಕದ ಆಶೀರ್ವಾದ. ಪುನೀತ್ ಅವರಿಗೆ ಅಂತಲ್ಲ, ಮೂರು ಜನ ಮಕ್ಕಳು, ಮುಚ್ಚಿದಂತಹ ಮೂರು ಜನ ಮಕ್ಕಳು, ಅವರೆಲ್ಲರಿಗೂ ನಿಮ್ಮ ಆಶೀರ್ವಾದಗಳನ್ನ ಕೊಟ್ಟು ಅವರಿನ್ನು ಉನ್ನತ ಮಟ್ಟಕ್ಕೆ, ಈಗಲೇ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ, ಇನ್ನೂ ಉನ್ನತ ಮಟ್ಟಕ್ಕೆ ಒಳ್ಳೆ ಚಿತ್ರಗಳನ್ನ ಮಾಡಿ ನಮ್ಮ ಮನೆಯಲ್ಲಿ ಕರೆದು ಸಂತೋಷ ಪಡಿಸಿ ತಿರುಗಾ ಇದೆಲ್ಲ ಕೊಡ್ತಾ ಇರ್ಬೇಕು ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ಅವರಲ್ಲಿ
ಮೇಡಮ್ ನೀವಾಗಲಿ ನಮ್ಮ ಮೇಡಮ್ ನನ್ನ ಪ್ರೀತಿಯ ಮೇಡಮ್ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೊದಲಿಂದ ಅವ್ರು ಗೊತ್ತಿರೋದ್ರಿಂದ ಅವ್ರ ಫ್ಯಾಮಿಲಿ ಗೊತ್ತಿರೋದ್ರಿಂದ ಅವ್ರ ಫ್ಯಾಮಿಲಿ ನಾನು ಒಬ್ಬಳೇ ಆಗಿದ್ದಿದ್ರಿಂದ ಅವ್ರೇ ಗೊತ್ತಿ ಅಂತ ಈಗ ಹತ್ತು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಆ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುರಾರು ಮೈಶೂರಿಗಳನ್ನ ಕೊಟ್ಟು ನೆಮ್ಮದಿಯನ್ನು ಕೊಟ್ಟು ಕಾಪಾಡಬೇಕಂತ ನಾನು ಹಾರೈಸ್ತಾ ಇದ್ದೀನಿ. ಇಲ್ಲಿ ಕರೆದು ತಮ್ಮೆಲ್ಲ ನೋಡೋ ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ಅಪೂರ್ವ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತಾ ಪೂರ್ವಕ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಅಭಿನಂದನೆ ನೀಡಬೇಕು ಅಂತ ದೀನೇಂ ರಾಮ್ಕುಮಾರ್ ಪೂರ್ಣಿಮಾ ಹಾಗೂ ರಾಮ್ಕುಮಾರ್ ಅವರ ಸುಪುತ್ರ ಡಾಕ್ಟರ್ ರಾಜ್ ಅವರ ಮೊಮ್ಮಗ.